ಬ್ಯಾಕ್ ಟು ಮೈ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವಾಗ ನೋಡಿ, ಇನ್ನು ಬೆಳಗ್ಗೆ ಇಲ್ಲಿ 7:30 ಆಗ್ತಾ ಇದೆ. ನಾವು ಇವಾಗ ಇಂಡಿಯಾಗೆ ಹೋಗ್ತಾ ಇದ್ದೀವಿ, ಸೊ ಎಲ್ಲ ರೆಡಿ ಆಗಿದ್ದೀವಿ. ನಮ್ಮ ಫ್ಲೈಟ್ ನಾಳೆ ಇದ್ದಿದ್ದು, ಬಟ್ ಇಲ್ಲಿ ನಾಳಿದ್ದು ಫುಲ್ ಸ್ಟ್ರೈಕ್ ಇದೆ ಲುಫ್ತಾನ್ಸಾ ಏರ್ಲೈನ್ಸ್ದು. ಸೊ ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿತ್ತು. ರೀಶೆಡ್ಯೂಲ್ ಮಾಡೋದಕ್ಕೆ ನಿನ್ನೆ ಸಂಜೆ 8 ಗಂಟೆಯಲ್ಲಿ ಹೇಳಿದ್ರು. ಸೊ ಆವಾಗ ರೀಶೆಡ್ಯೂಲ್ ಮಾಡಿ ನೋಡಿದ್ರೆ ಇನ್ನು 3 ಡೇಸ್ ಆದ್ಮೇಲೆ ಇದ್ದಿದ್ದು. ಅದ್ ಬಿಟ್ರೆ ಒಂದಿನ ಪ್ರಿಪೋನ್ ಮಾಡ್ಬೋದಿತ್ತು. ಸೊ ಲೇಟ್ ಆಗಿ ಹೋಗೋದಕ್ಕಿಂತ ಬೇಗ ಹೋಗೋಣ ಅಂತ ಇವತ್ತಿಗೆ ಚೇಂಜ್ ಮಾಡ್ಕೊಂಡ್ವಿ. ಸೊ ಒಂದಿನ ಬೇಗ ಎಲ್ಲ ರಾತ್ರಿ ಎಲ್ಲ ಫುಲ್ ಪ್ಯಾಕಿಂಗ್ ಮಾಡ್ಕೊಂಡು ಇವಾಗ ರೆಡಿ ಆಗಿದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಸ್ಟುಟ್ಗಾರ್ಟ್ ಇಂದ ಫ್ರಾಂಕ್ಫರ್ಟ್ಗಿದೆ ಒಂದು ಫ್ಲೈಟ್, ಅಲ್ಲಿಂದ ಆಮೇಲೆ ಡೈರೆಕ್ಟ್ ಬ್ಯಾಂಗ್ಳೂರ್ಗಿದೆ. ಇವತ್ತೆಲ್ಲ ಜರ್ನಿ ಆಗುತ್ತೆ, ರಾತ್ರಿ ಅರೌಂಡ್ 2:00 ಇಂಡಿಯಾ ರೀಚ್ ಆಗ್ತೀವಿ. ಸೊ ಇಲ್ಲಿ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಎಲ್ಲ ಬಕೆಟಲ್ಲೆಲ್ಲ ನೀರು ಹಾಕ್ಬಿಟ್ಟು ಇಲ್ಲಿ ಇಟ್ಟಿದ್ದೀವಿ, ಇದರಲ್ಲೇ ನೀರು ತುಂಬಿಸಿದ್ದೀವಿ. ಇಲ್ಲಿ ಒಂದು ಸ್ವಲ್ಪ ಓಪನ್ ಇದೆ ಶಟರು, ಸೊ ಸ್ವಲ್ಪ ಬಿಸಿಲು ಬೀಳೋ ಹಾಗೆ ಹೋಪ್ಫುಲ್ಲಿ ಬದುಕಿರತ್ತೆ ನಾವು ಬರೋ ತನಕ. ಯಾಕೆಂದರೆ 1 ತಿಂಗಳು ಹೋಗ್ತಾ ಇರೋದ್ರಿಂದ ಇದಕ್ಕೆ ಜಾಸ್ತಿ ಲೈಟು ಮತ್ತು ನೀರು ಜಾಸ್ತಿ ಆದ್ರೂ ಕೊಳ್ತೋಗುತ್ತೆ. ಬಟ್ ಗೊತ್ತಿಲ್ಲ ಇದಕ್ಕೆ ಸರಿ ಹೋಗುತ್ತಾ ಇಷ್ಟು ನೀರು ಇಲ್ವಾ ಅಂತ ನೋಡ್ಬೇಕು ಏನಾಗುತ್ತೆ. ಪ್ಲಾಂಟ್ಸ್ ಬಂದ್ಮೇಲೆ ತೋರಿಸ್ತೀನಿ ನಿಮ್ಗೂ ಬದುಕಿದ್ಯಾ ಇಲ್ವಾ ಅಂತ. ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಟ್ಯಾಕ್ಸಿಯಲ್ಲಿ. ಯಾಮಿಗಂತೂ ತುಂಬ ಖುಷಿ ಇಂಡಿಯಾಗೆ ಹೋಗ್ತಾ ಇರೋದು, ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಲು. ಆ್ಯಂಡ್ ಇಲ್ಲಿ ಟ್ಯಾಕ್ಸಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಕಂಪೇರ್ ಮಾಡಿದ್ರೆ ಇಂಡಿಯಾಗೆ. ನಮ್ಮ ಮನೆಯಿಂದ ಏರ್ಪೋರ್ಟ್ ತುಂಬ ಹತ್ತಿರ, ಅರೌಂಡ್ 8 ಕಿಲೋಮೀಟರ್ಸ್ ಇದೆ ಅಷ್ಟೇ. ಬಟ್ ಅರೌಂಡ್ 30-35 ಯೂರೋಸ್ ಆಗುತ್ತೆ, ಅಂದರೆ ಒಂದು 3,000 ರುಪೀಸ್ ಅನ್ಕೋಬೋದು. ಆಮೇಲೆ ಬೆಳಗ್ಗೆ ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಇವಾಗ ಅಷ್ಟು ಬೇಗ ಸನ್ರೈಸ್ ಆಗಲ್ಲ, ಆ್ಯಂಡ್ ಫುಲ್ ಕ್ಲೌಡಿ ಇರುತ್ತೆ. ಸೊ ಜಾಸ್ತಿ ಸೂರ್ಯನೂ ಕಾಣಿಸಲ್ಲ. ಸೊ ಯಾವಾಗಾದರೂ ಒಂದು ಸ್ವಲ್ಪ ಸೂರ್ಯ ಕಾಣಿಸೋಂಗಿದ್ರೂ ತುಂಬ ಖುಷಿಯಾಗುತ್ತೆ. ಬಟ್ ಇಂಡಿಯಾಗೆ ಹೋದ್ಮೇಲೆ ಫೆಬ್ಬಲ್ಲೇ ತುಂಬ ಬಿಸಿಲು ಅಂತ ನೋಡೋಣ ಹೇಗೆ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಅಂತ. ಸ್ಟುಟ್ಗಾರ್ಟ್ ಏರ್ಪೋರ್ಟ್ ಒಂದು ಸ್ವಲ್ಪ ಚಿಕ್ಕದು. ಸೊ ಇಲ್ಲಿಂದ ಬ್ಯಾಂಗ್ಳೂರಿಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ. ಸೊ ನಾವು ಎದರ್ ಫ್ರಾಂಕ್ಫರ್ಟ್ ಅಥವಾ ಮ್ಯೂನಿಕ್ಗೆ ಹೋಗಿ ಅಲ್ಲಿಂದ ತೊಗೋಬೇಕು. ಬಟ್ ಚಿಕ್ಕದಾಗಿದ್ದರೆ ಒಂದು ಅಡ್ವಾಂಟೇಜ್ ಏನಂದರೆ ನಮಗೆ ಚೆಕ್ ಇನ್ ಮಾಡೋದಕ್ಕೆ ಎಲ್ಲ ತುಂಬ ಟೈಮ್ ಹಿಡ್ಸಲ್ಲ. ಹೊರಗಡೆ ಹೋದ್ರೂ ಡೈರೆಕ್ಟ್ ನೋಡಿ ಇಲ್ಲಿ ಏರ್ಪೋರ್ಟ್ ಅಂತಲೇ ಅನಿಸಲ್ಲ, ಎಲ್ಲೋ ನಾರ್ಮಲ್ ರೈಲ್ವೆ ಸ್ಟೇಷನ್ ಅದಕ್ಕೆ ಎಂಟ್ರಿ ಇದ್ದ ಹಾಗೇ ಇದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ನಾವು ಏರ್ಪೋರ್ಟ್ಗೆ ಹೋಗಿ ಅಲ್ಲೇ ಮಾಡಿದ್ದ. ಆಮೇಲೆ ಹಂಗೆ ಕುಡಿಯೋದು ಇದು ಫ್ಲೈಟಲ್ಲಿ ಕೊಟ್ಟಿರೋದು ವೆಜ್ ಮೀಲು. ಸೊ ಒಂದು ಫಿರ್ನಿ ಇತ್ತು, ಸ್ವೀಟ್ ಡೆಸರ್ಟು. ಆಮೇಲೆ ಯೂಶ್ವಲಾಗಿ ಇಷ್ಟ ಇರೋದು ಒಂದು ಬನ್ನು. ಒಂದು ಮೇನ್ ಡಿಶಲ್ಲಿ ಪ್ರೋಟೀನ್ ಇರುತ್ತೆ, ಚಿಕನ್ ಪನ್ನೀರ್ ರಾಜ್ಮಾ ಅಂಥದ್ದು. ತುಂಬ ಕಮ್ಮಿ ಇರುತ್ತೆ ರೈಸು. ಯೂಶ್ವಲಿ ನಾವು ಮನೇಲಿ ತಿನ್ನೋ ಕ್ವಾಂಟಿಟಿ ಜಾಸ್ತಿ ರೈಸ್. ಆ್ಯಂಡ್ ಒಂದು ಸಲಾಡ್ ಏನಾದರೂ ಇರುತ್ತೆ, ಪಿಕ್ಕಲ್ಲು ಮತ್ತು ಸೋಂಪು ಆಫ್ಟರ್ ಮಿಂಟ್ ಆ ಥರದ್ದಿರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಲುಫ್ತಾನ್ಸಾಲ್ ಟ್ರಾವೆಲ್ ಮಾಡಿದ್ದು. ಬಟ್ ನನಗೆ ಲುಫ್ತಾನ್ಸಾಲ್ ಕೊಟ್ಟಿದ್ದ ಮೀಲ್ಸ್ ಇಷ್ಟ ಆಯಿತು ಎಮಿರೇಟ್ಸ್ಗಿಂತ.
ಸ್ವಲ್ಪ ಟೇಸ್ಟ್ ಚೆನ್ನಾಗಿತ್ತು ಅನ್ಬೋದು. ಆಮೇಲೆ ಆ್ಯಂಡ್ ಟರ್ಮಿನಲ್ 2 ಬಂದಿದ್ದು ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಲ್ಲಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ನೋ ಎಲ್ಲ ಕಡೆ ಫೇಮಸ್ ಇವಾಗ, ಅದ್ರ ವೀಡಿಯೋಸು ರೀಲ್ಸ್ ಎಲ್ಲ ತುಂಬಾ ಇದೆ. ಬಟ್ ರಿಯಲ್ ಆಗಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅರೈವಲ್ಸಲ್ಲೂ ಅಷ್ಟೇ, ಇಮಿಗ್ರೇಷನ್ ಹತ್ರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅಲ್ಲೆಲ್ಲ ವಿಡಿಯೋ ಫೋಟೋಸ್ ತೆಗಿಯೋ ಹಾಗಿಲ್ಲ. ಆ್ಯಂಡ್ ಡಿಪಾರ್ಚರಲ್ಲಿ ತುಂಬಾ ಚೆನ್ನಾಗಿದೆ ಇಲ್ಲಿಗಿಂತ. ಇಲ್ಲಿ ಎಕ್ಸಿಟ್ ಅಷ್ಟೇ ಅಲ್ವಾ ಇರೋದು, ಅಷ್ಟು ಜಾಸ್ತಿ ಗೊತ್ತಾಗಲ್ಲ. ಬಟ್ ಡಿಪಾರ್ಚರ್ ಹತ್ರ ವೇಟಿಂಗ್ ಲಾಂಜ್ ಅದೆಲ್ಲ ತುಂಬ ಚೆನ್ನಾಗಿದೆ. ನಾನು ವಾಪಸ್ ಹೋಗಬೇಕಾದ್ರೆ ವಿಡಿಯೋ ತೆಗಿತೀನಿ ಅದರದ್ದು. ಸೊ ನಾವೆಲ್ಲೇ ಇರಲಿ, ನಮ್ಮ ಊರಿಗೆ ಬಂದಿದ ತಕ್ಷಣ ಅದೇನೋ ಖುಷಿಯಾಗುತ್ತೆ. ಎಲ್ಲರೂ ನಮ್ಮ ಜನ ನೋಡಿದ್ರೇ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಅದೇನೋ ಬೇರೆಯೇ ಫೀಲಿಂಗು. ತುಂಬ ದಿನ ಬೇರೆ ಕಡೆ ಇದ್ದು ಆ ಊರಿಗೆ ಬಂದಾಗ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಯಾಮಿ ಫ್ಲೈಟಲ್ಲಿ ಏನೂ ಅಷ್ಟು ತಿಂದಿಲ್ಲ, ಸುಮ್ಮನೆ ಒಂದು ಚೂರು ಟೇಸ್ಟ್ ಮಾಡಿಕೊಂಡು ಸದ್ಯಕ್ಕೆ ಹೊಟ್ಟೆ ತುಂಬಷ್ಟು ತಿಂತಾಳೆ ಅಷ್ಟೇ. ಇಡ್ಲಿ ಇಷ್ಟಪಟ್ಟು ತಿಂತಾಳೆ. ಅಲ್ಲಿ ಹೊರಗಡೆ ಬಂದಿದ ತಕ್ಷಣ ಓಪನ್ ಇತ್ತು ಕೆಫೆ, ಅಲ್ಲಿ ಮಿನಿ ಇಡ್ಲಿ ತೊಗೊಂಡು ಅವಳಿಗೆ ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು ಆಮೇಲೆ ಹೋದ್ವಿ. ಇಲ್ಲಿ ಈ ಥರ ಫ್ಲೈಟಲ್ಲಿ ಬಂದಾಗ ಆಲ್ಮೋಸ್ಟ್ ಮನೆಗೆ ಹೋಗೋಷ್ಟೊತ್ತಿಗೆ 4:00 ಆಗುತ್ತೆ. ನಾವು ಏನೇ ತಿಂದಿರಲಿ ಒಂಥರ ಹಸಿವಾದಂಗೆ ಆಗುತ್ತೆ. ಸೊ ಅವಳು ಆಮೇಲೆ ಗಲಾಟೆ ಮಾಡ್ತಾಳೆ ಕಾರಲ್ಲಿ ಮಲಗಿಬಿಟ್ರೆ ಅಂತ ಅವಳಿಗೆ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋದ್ವಿ. ನನಗೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದಂದರೆ ತುಂಬ ಇಷ್ಟ. ಅಲ್ಲೇನೋ ನನಗೆ ಒಂಥರ ಪೀಸ್ ಅನಿಸುತ್ತೆ. ಸೊ ಇದನ್ನು ತುಂಬ ಮಿಸ್ ಮಾಡಿಕೊಂಡೆ ಜರ್ಮನಿಯಲ್ಲಿ. ಅಲ್ಲಿ ನಾವಿರೋ ಜಾಗದಲ್ಲಿ ಎಲ್ಲೂ ಇಲ್ಲ ಬಾಬಾ ಟೆಂಪಲ್ಲು. ಸೊ ಫಸ್ಟ್ ನಾವು ಅಲ್ಲಿಗೆ ಹೋದ್ವಿ. ಸೊ ಆರ್ತಿಗೆ ಹೋಗಿದ್ವಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಬನಶಂಕರಿ BDK ಕಾಂಪ್ಲೆಕ್ಸ್ ಹತ್ರ ಒಂದು ಹೋಟೆಲ್ ಇದೆ. ಸೊ ಅಲ್ಲಿ ಇಡ್ಲಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಇಡ್ಲಿ ತಿಂದು ತುಂಬ ದಿನ ಆಗಿತ್ತು. ಸೊ ಅಲ್ಲಿ ಹೋಗಿ ಆಮೇಲೆ ಜಯನಗರ್ಗೆಲ್ಲ ಹೋಗಿದ್ವಿ, ಒಂದು ಸ್ವಲ್ಪ ಶಾಪಿಂಗ್ ಅದೆಲ್ಲ ಮಾಡೋದು ಮುಗಿಸ್ಕೊಳ್ಳೋಣ, ಆಮೇಲೆ ಹೋಗ್ತಾ ಹೋಗ್ತಾ ಟೈಮ್ ಆಗಲ್ಲ ಅಂತ. ಆ್ಯಂಡ್ ನಾವು ಇಂಡಿಯಾದಲ್ಲಿ ಬಂದಮೇಲೆ ಏನೇನೋ ಪ್ಲ್ಯಾನ್ಸ್ ಇದೆ. ಯಾಮಿಗೆ ಮೊಗ್ಗಿನ ಜಡೆ ಹಾಕೋದು, ಆಮೇಲೆ ಒಂದು ಫಾರ್ಮ್ಗೆ ಹೋಗೋದು ಅದೆಲ್ಲ ಇದೆ.
ಸೊ ಅದೆಲ್ಲ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ವ್ಲಾಗ್ನ, ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.